ಬರಬೇಕು. ಇನ್ನು ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ರೆ ನಾವು ಇವತ್ತು ಇಲ್ಲಿ ಇರೋಷ್ಟು ಇರ್ತಿರ್ಲಿಲ್ವಲ್ಲ. ಮುಖ ಊದಿಸ್ಕೊಂಡು ಆನಾ ಹೇಳಿದ್ಲು, ಮತ್ತೆ ಅವಳ ಪುಸ್ತಕದಲ್ಲಿ ಯಾವುದೋ ಆಕೃತಿ ಬಿಡಿಸ್ತಿದ್ಲು. ನಿಕೋಲ್ ಎಷ್ಟೊತ್ತಿಂದ ಅವಳನ್ನ ಮತ್ತೆ ಅವಳು ಮಾಡ್ತಾ ಇರೋಂತ ಡ್ರಾಯಿಂಗ್ ನೇ ನೋಡ್ತಿದ್ಲು. ಒಂದ್ ನಿಮಿಷ, ನಿನ್ ನೋಟ್ಬುಕ್ ಕೊಡಿಲ್ ಸ್ವಲ್ಪ. ಇದ್ದಗಿದ್ ಹಾಗೆ ನಿಕೋಲ್ ಆನಾ ಪುಸ್ತಕನ ತಗೊಂಡ್ಬಿಟ್ಲು. ವಾವ್ ಆನಾ, ಎಷ್ಟ್ ಚೆನ್ನಾಗ್ ಮಾಡಿದ್ಯಾ ನೀನು. ವಾವ್, ಅದ್ಭುತವಾಗಿ ಡ್ರಾ ಮಾಡಿದ್ಯಾ. ಈ ತೊಳೆದ ಮನುಷ್ಯನ ಆ ಕಣ್ಣು ಕೂಡ ಈ ಡ್ರಾಯಿಂಗ್ ಅಲ್ಲಿ ಹೊಳಿತಾ ಇದೆ. ಸೂಪರ್ ಆದ ಡ್ರಾಯಿಂಗ್. ಈ ಡ್ರಾಯಿಂಗ್ ಅಲ್ಲಿ ಆ ತೊಳೆದ ಮನುಷ್ಯ ಹೊರಗಡೆ ಬರೋ ರೀತಿ ಇದಾನೆ. ನಿಮಗ್ ಗೊತ್ತಾ, ಈ ರೀತಿ ಹ್ಯೂಮನ್ ವುಲ್ಫ್ ನಿಜವಾಗ್ಲೂ ಇರ್ತಾರೆ. ನಾನು ಕನ್ಸಲ್ ಕಂಡಿದ್ದೀನಿ. ಕನ್ಸಲ್ಲ, ಏನಾನ ನೀನು ಕೂಡ. ಇಷ್ಟನ್ನ ಹೇಳಿ ನಿಕೋಲ್ ನಗ್ತಾ ಇದ್ಲು, ಜೊತೆಯಲ್ಲಿ ಎಲ್ರೂ ಕೂಡ ನಗ್ತಾ ಇದ್ರು. ಆಗ ಅಲ್ಲಿ ರೀಡಿಂಗ್ ರೂಮ್ ಕಡೆ ಯಾರೋ ಭಾರತೀಯ ಮೂಲದ ಒಬ್ಬ ವ್ಯಕ್ತಿ ಬರ್ತಾನೆ. ಬಹಳ ಸಮಯದಿಂದ ಇವರೆಲ್ಲರ ಮಾತುಗಳನ್ನ ಕೇಳ್ತಾ ಇದ್ದ. ಅವನ ಹೆಸರು ರಾಹುಲ್ ಅಂತ. ಅಲ್ಲಿಂದ ಎದ್ದ ಮತ್ತೆ ಬುಕ್ ರ್ಯಾಪ್ ಕಡೆ ಹೊರಟ. ಅಲ್ಲಿ ದೊಡ್ಡ ಅಕ್ಷರಗಳಲ್ಲಿ ವೇರ್ ವುಲ್ಫ್ ಅಂತ ಬರೆದಿತ್ತು. ಅದರಲ್ಲಿ ಒಂದು ಭಯಾನಕ ಪ್ರಾಣಿಯ ಚಿತ್ರವಿತ್ತು. ಅದು ಆನಾ ಬರೆದಿರುವಂತ ಚಿತ್ರದ ಹಾಗೆ ಇತ್ತು. ಅವನ ಕೈಯಲ್ಲಿ ಅದನ್ನ ತಂದ ಮತ್ತೆ ಎಲ್ರ ಮುಂದೆ ಬಂದು ಕೂತ್ಕೊಂಡ್ಬಿಟ್ಟ. ಗೈಸ್, ಸ್ವಲ್ಪ ಹೊತ್ತು ನಿಮ್ಮ ಪ್ರಾಜೆಕ್ಟ್ ಅನ್ನ ಸೈಡಿಗಿಡಿ. ಈ ಬುಕ್ ನಂಗೆ ಸಿಕ್ಕಿದೆ. ಸರಿ, ನಾನು ಓದಿ ಹೇಳ್ತೀನಿ. ತೊಳೆದ ಮನುಷ್ಯ ಒಂದು ವಿಚಿತ್ರ ಮನುಷ್ಯ. ಈ ತೊಳೆದ ಮನುಷ್ಯ ನೋಡೋದಕ್ಕೆ ಮನುಷ್ಯ ರೀತಿನೇ ಇರ್ತಾನೆ. ಒಂದೊಂದು ಸಮಯದಲ್ಲಿ ಈ ರೀತಿ ತೊಳೆದ ಮನುಷ್ಯನಾಗಿ ಪರಿವರ್ತನೆ ಆಗ್ತಾನೆ. ಈ ಚೇಂಜಸ್ ಎಲ್ಲ ಹುಣ್ಣಿಮೆ ಬೆಳದಿಂಗ್ಳಿಂದ ಆಗುತ್ತೆ. ಇದನ್ನ ಹೇಳ್ತಾ ರಾಹುಲ್ ಎಲ್ರೂ ನೋಡ್ತಾ ಇದ್ದ. ಇದ್ ಹೇಗಾಗುತ್ತೆ? ವೇರ್ವುಲ್ಫ್ ಅಂತೂ ಅವರ ರೂಪನ ಅಮಾವಾಸ್ಯ ದಿನ ಬದಲಾಯಿಸೋದಲ್ವಾ, ಮತ್ತೆ ಪೂರ್ಣಿಮಾಗೆ ಹೇಗೆ? ಆನಾ ಆಶ್ಚರ್ಯವಾಗಿ ಹೇಳಿದ್ಲು. ಇಲ್ಲ ಆನಾ, ಗೂಗಲ್ ಅಲ್ಲಿ ಎಲ್ಲಾದ್ರೂ ಸರ್ಚ್ ಮಾಡು. ವೇರ್ ವುಲ್ಫ್ ಇರುತ್ತಲ್ಲ, ಅವನ ಮೇಲೆ ಚಂದ್ರನ ಬೆಳಕು ಬಿದ್ದ ಕೂಡ್ಲೇ ಅವನ ಒಳಗಿರುವಂತ ಪ್ರಾಣಿ ಎಚ್ಚರಗೊಳ್ಳುತ್ತೆ, ಗೊತ್ತಾ? ಇಲ್ಲ, ನಾನ್ ನಂಬೋದಿಲ್ಲ. ಚಂದ್ರನ ಬೆಳಕಂತೂ ಎಲ್ರಿಗೂ ತಂಪು ಕೊಡುತ್ತೆ ಅಲ್ವಾ? ಮತ್ತೆ ಅದು ಮನುಷ್ಯನಲ್ಲಿರುವಂತ ಪ್ರಾಣಿನ ಹೇಗ್ ಹೊರತೆಗೆಯತ್ತೆ? ಆನಾ ಅವಳ ವ್ಯೂ ಹೇಳಿದ್ಲು. ಆಗ ನಿಕೋಲ್ ಹೇಳ್ತಾ ಇದ್ಲು. ಆಗ ರಾಹುಲ್ ಅವಳನ್ನ ಸುಮ್ನಾಗ್ಸ್ದ, ಮತ್ತೆ ಓದಕ್ಕೆ ಶುರು ಮಾಡ್ದ. ಬೆಳದಿಂಗ್ಳು ಶಾಂತತೆಯನ್ನ ತೋರಿಸುತ್ತೆ. ಇದೇ ರೀತಿ ಆಪೋಸಿಟ್ ಆಗಿ ಅಮಾವಾಸ್ಯೆ ಎಂದು ದುಷ್ಟ ಶಕ್ತಿಗಳು ಅದರ ಆಡಂಬರವನ್ನ ತೋರಿಸುತ್ತೆ. ಆ ಸಮಯದಲ್ಲಿ ಏನ್ ಬೇಕಾರಾಗಬಹುದು. ಒಬ್ಬ ಮನುಷ್ಯನನ್ನ ಮೃಗವಾಗಿ ಬದಲಾಯಿಸಿ ತನ್ಗೆ ಬೇಕಾದ ಕೆಲಸವನ್ನ ಅದು ಮಾಡ್ಕೋಬಹುದು. ನೋಡಿದ್ರ, ಹೇಳಿದ್ನಲ್ಲ ನಾನು. ಸರಿ, ಮುಂದೆ ಹೋಗು. ಇದರಲ್ಲಿ ಏನ್ ಹೇಳ್ತಾರಂದ್ರೆ, ಅಮಾವಾಸ್ಯೆಯ ಆ ಕಪ್ಪು ರಾತ್ರಿ ಒಬ್ಬ ಮನುಷ್ಯ ಈ ತೋಳದ ಮನುಷ್ಯ ಅಂದ್ರೆ ವೇರ್ ವುಲ್ಫ್ ಅನ್ನ ಚೆನ್ನಾಗಿ ಡ್ರಾ ಮಾಡಿದ್ರೆ, ಮತ್ತೆ ಅಮಾವಾಸ್ಯ ರಾತ್ರಿ ಮೂರನೇ ದಿನದ ಆ ಗಾಳಿ ಬೀಸಿದ್ರೆ ಆ ವೇರ್ ವುಲ್ಫ್ ಆ ಡ್ರಾಯಿಂಗ್ ಇಂದ ಹೊರಗಡೆ ಬರುತ್ತೆ. ರಾಹುಲ್ ಓದ್ತಾ ಇದ್ದ ಹಾಗೆ ಎಲ್ರೂ ಬಹಳ ಬೇಜಾರಾಗ್ಬಿಡ್ತಾರೆ. ಮತ್ತೆ ರಾಹುಲ್ ಮುಂದೆ ಓದಕ್ಕೆ ಶುರು ಮಾಡ್ದ. ಈ ಮೃಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಇದೆ. ಓದೋವಾಗ ಇದ್ದಕ್ಕಿದ್ದ ಹಾಗೆ ಪುಸ್ತಕ ಮುಚ್ಚಿದ. ಗೈಸ್, ನಂಗೆ ಸ್ವಲ್ಪ ಕೆಲಸ ಇದೆ, ನಾನದನ್ನ ಇವತ್ತೇ ಮುಗಿಸ್ಬೇಕು. ಹೀಗ್ ಹೇಳ್ತಾ ಪುಸ್ತಕ ತಗೊಂಡ, ಮತ್ತೆ ಮುಂದೆ ಹೋಗ್ತಾ ಇದ್ದ. ಆಗ ಚಾರ್ಲ್ಸ್ ಆ ಪುಸ್ತಕ ತಗೊಂಡ, ಮತ್ತೆ ಓದಕ್ ಶುರು ಮಾಡ್ದ. ಈ ವೇರೋಫಿಂದ ಒಂದೇ ಒಂದು ಮಾರ್ಗದಲ್ಲಿ ನಾವು ತಪ್ಪಿಸ್ಕೋಬಹುದು. ಅದು ಹೇಗಂದ್ರೆ, ಚಂದ್ರನ ಚಾಕುವಿಂದ. ಅಂದ್ರೆ ಸೂರ್ಯೋದಯವಾಗುವಾಗ ಆ ವೇರೋಲ್ಫ್ ಅಲ್ಲಿ ಚಂದ್ರನ ಆ ಚಾಕುವನ್ನು ತಗೊಂಡು ಅದರ ಹಣೆಯ ಭಾಗದಲ್ಲಿ ನಾವು ಚುಚ್ಚಿದ್ರೆ ಆವಾಗ್ಲೇ ಆ ತೋಳದ ಮನುಷ್ಯ ಸತ್ತೋಗ್ತಾನೆ. ಓದೋವಾಗ ಚಾರ್ಲ್ಸ್ ಅವನ ಕತ್ತನ್ನ ಎತ್ತಿದ, ಮತ್ತೆ ಎಲ್ರನ್ನು ನೋಡ್ದ. ಎಲ್ರೂ ಆನಾನೇ ನೋಡ್ತಾ ಇದ್ರು. ಅಲ್ಲೇ ನಿಂತ್ಕೊಂಡು ರಾಹುಲ್ ಎಲ್ರನ್ನು ದುರುಗುಟ್ಕೊಂಡು ನೋಡ್ತಿದ್ದ. ಟೀನು, ನಿಂತಾನೆ ಡ್ರಾಯಿಂಗ್ ಮಾಡಿದ್ದು. ಇವತ್ತು ಅಮಾವಾಸ್ಯೆ ಅಲ್ಲ ತಾನೆ? ಒಬ್ಬ ಸ್ಟೂಡೆಂಟ್ ಆಂಥೋನಿ ಆನಾನ ನೋಡಿ ಹೇಳ್ದ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಚಿಕ್ಕ ಮಗು ಅಳುವಂತ ಶಬ್ದ ಬರುತ್ತೆ. ಗೈಸ್, ಯಾವ್ದೋ ಮಗು ಅಳ್ತಿದೆ. ನನಗನ್ಸುತ್ತೆ ಯಾರಿಗೂ ಹೆಲ್ಪ್ ಬೇಕು ಅಂತ. ಬನ್ನಿ, ಹೋಗೋಣ. ಇಷ್ಟು ಹೇಳ್ತಾ ಆನಾ ಎಲ್ರನ್ನು ಹೊರಗೆ ಕರ್ಕೊಂಡು ಬರ್ತಾಳೆ. ಈ ಕಾಲೇಜಿಂದ ಹೊರಗಡೆ ದೂರ ಒಂದು ಕಾಡಿತ್ತು. ಆ ಶಬ್ದ ಅಲ್ಲಿಂದಾನೇ ಬರ್ತಿತ್ತು. ಅವತ್ತು ಬಹಳ ಕಗ್ಗತ್ತಲಾಗಿತ್ತು, ಅಮಾವಾಸ್ಯ ಆಗಿತ್ತು. ಅವರೆಲ್ಲರೂ ಈ ಕಗ್ಗತ್ತಲಲ್ಲಿ ನಿಧಾನವಾಗಿ ಕಾಡಿನ ಕಡೆ ನಡ್ಕೊಂಡು ಹೋಗ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಹವಾಮಾನ ಬದಲಾಗಿ ಎಲ್ಲ ಪ್ರಾಣಿಗಳು ಕೂಗಾಡೋದು ಕೇಳಿಸುತ್ತೆ.
ಬಾವಲಿಗಳು ಮತ್ತೆ ಗೂಬೆಗಳು ಕಿರ್ಚೋ ಶಬ್ದ ಬರ್ತಾ ಇರುತ್ತೆ. ಅವರು ಈ ಕಗ್ಗತ್ತಲಲ್ಲಿ ಅವರ ದಾರಿನ ತಪ್ಪು ಹೋಗ್ಬಿಟ್ಟಿರ್ತಾರೆ. ಎಲ್ಲರೂ ಅವರ ಫೋನ್ನ ಫ್ಲಾಶ್ ಲೈಟ್ ಆನ್ ಮಾಡಿಟ್ಟಿರ್ತಾರೆ. ಭಯ ಪಟ್ಕೊಂಡು ನಿಧಾನವಾಗಿ ಎಲ್ಲರೂ ಹೋಗ್ತಾ ಇರ್ತಾರೆ. ಆಗ ಆನಾಗೆ ಸ್ವಲ್ಪ ದೂರದಲ್ಲಿ ಕೆಂಪು ಕಣ್ಣುಗಳು ಕಾಣುತ್ತವೆ. ಅವಳು ಭಯ ಪಟ್ಕೊಂಡು ಅಲ್ಲೇ ನಿಂತ್ಕೊಂಡ್ಲು. ಏನಾಯ್ತ ಅನಾ, ನೀನ್ ಯಾಕೆ ನಿಂತ್ಕೊಂಡೆ? ನೋಡು, ಈ ಕಾಡು ಅಷ್ಟೊಂದು ಸುರಕ್ಷಿತವಾಗಿಲ್ಲ. ನಾವ್ ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕಾಗತ್ತೆ, ಇಲ್ಲ ಅಂದ್ರೆ ನಮ್ಮನ್ನ ಈ ಕಾಡು ಪ್ರಾಣಿಗಳು ತಿಂದ ಹಾಕತ್ವೆ. ಗೊತ್ತಾ, ಆನಾನ ನೋಡ್ತಾ ನಿಕೋಲ್ ಹೇಳ್ತಾಳೆ, ಅದು ಅಲ್ಲಿ. ಬಹಳ ಕಷ್ಟಪಟ್ಕೊಂಡು ಅವಳ ಧ್ವನಿನ ಏರ್ಸುತ್ತಾ ಆನಾ ಆ ಕಡೆ ಏನನ್ನೋ ತೋರಿಸ್ತಾಳೆ. ಅವಳ ಬೆರಳನ್ನ ಆ ಕಡೆ ತೋರಿಸುತ್ತಾ ಎಲ್ರು ಆ ಕಡೆನೆ ನೋಡಿದ್ರು. ಎಲ್ರಿಗೂ ಅಲ್ಲಿ ಹೊಳಿತಾ ಇರುವಂತ ಎರಡು ಕಣ್ಣುಗಳು ಕಾಣುತ್ತೆ. ಅದು ರಕ್ತದ ಹಾಗೆ ಕೆಂಪಿತ್ತು. ಒಣಗಿರೋ ಎಲೆಗಳು ಸರಸರ ಅನ್ನೋದು ಮತ್ತೆ ಕಾಡಿನ ಪ್ರಾಣಿಗಳ ಶಬ್ದಗಳು ವಿಚಿತ್ರವಾಗಿದ್ವು. ಅರೇ, ಏನ್ ನೋಡ್ತಾ ಇದ್ದೀರಾ? ಬೇಗ ಓಡ್ ಹೋಗಿ, ಇವತ್ ರಾತ್ರಿ ಅಮಾವಾಸ್ಯ ಮೂರನೇ ಆ ರಾತ್ರಿ ಶುರುವಾಗುತ್ತೆ. ಈ ರೀತಿ ಹೇಳ್ತಾ ಚಾರ್ಲ್ಸ್ ಜೋರಾಗಿ ಓಡಕ್ ಶುರು ಮಾಡ್ತಾನೆ. ನೋಡ್ತಾ ನೋಡ್ತಾನೆ ಎಲ್ರೂ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಅವ್ರ ಮುಂದೆ ಒಂದು ದೊಡ್ಡ ಆಕೃತಿ ಬರುತ್ತೆ, ಮತ್ತೆ ಅವರ ರಸ್ತೆಗೆ ಅಡ್ಡವಾಗಿ ನಿಲ್ಲುತ್ತೆ. ಅವ್ರ ಮುಂದೆ ಒಂದು ಅಪಾಯಕಾರಿ ತೋಳ ನಿಂತ್ಕೊಂಡಿರುತ್ತೆ. ಅದು ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಾಗಿರುತ್ತೆ. ಅದು ಹೇಗಿತ್ತು ಅಂದ್ರೆ, ಆನಾ ಪುಸ್ತಕ ನೋಡಿ ಡ್ರಾಯಿಂಗ್ ಮಾಡಿದ್ಲಲ್ಲ, ಅದೇ ರೀತಿ ಇರುತ್ತೆ. ಇದು ಹಾಗೆ ಇದೆ, ನನ್ ಬುಕ್ ಅಲ್ಲಿ ಮಾಡಿದ್ಲಲ್ಲ ಅದೇ ತರ. ಈ ರೀತಿ ಹೇಳ್ತಾ ಆನಾ ಆ ಪ್ರಾಣಿನ ನೋಡ್ತಾನೆ ಇದ್ಲು. ಆನಾ, ಓಡು ಬೇಗ, ನೀವೆಲ್ಲರೂ ಕೂಡ ನಡೀರಿ. ಇಷ್ಟನ್ನ ಹೇಳ್ತಾ ಆನಾ ನಿಕೋಲ್ ಕೈನ ಹಿಡ್ಕೊಂಡು ಇನ್ನೊಂದ್ ಕಡೆ ಓಡಕ್ ಶುರು ಮಾಡ್ತಾಳೆ. ಓಡ್ತಾ ಓಡ್ತಾ ಇದ್ದಕ್ಕಿದ್ದ ಹಾಗೆ ಆ ಪ್ರಾಣಿ ಅವರ ಗೆಳೆಯ ಎಡ್ವರ್ಡ್ ನ ಹಿಡ್ಕೊಂಡು ಅವನ್ ಕಡೆ ಹೇಳ್ಕೊಂಡ್ಬಿಡ್ತು. ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ಕಿರ್ಚೋ ಶಬ್ದ ಆ ಇಡೀ ಕಾಡಲ್ಲಿ ಆವರಿಸ್ತು. ಅವರೆಲ್ಲರೂ ನಿಧಾನವಾಗಿ ಮುಂದುವರಿತಾ ಇದ್ರು. ಅವರು ಹೊರಗ್ ಹೋಗೋದಕ್ಕೆ ದಾರಿನ ಹುಡುಕ್ತಾನೆ ಇದ್ರು. ನಡೀತಾ ನಡೀತಾ ಅವರೆಲ್ಲ ಸುಸ್ತಾಗ್ಬಿಟ್ರು. ಬಹಳ ಸುಸ್ತಾದ್ಮೇಲೆ ಅವರೆಲ್ಲರೂ ಒಂದು ಮರದ ಕೆಳಗಡೆ ಕುತ್ಕೊಂಡು ರೆಸ್ಟ್ ತಗೊಳ್ತಾ ಇರುವಾಗ ನಿಕೋಲ್ನ ಮೇಲೆ ಏನೋ ಅಂಟು ಅಂಟು ಪದಾರ್ಥ ಬೀಳುತ್ತೆ. ಏನಿದು ಇಷ್ಟೊಂದು ತ್ಯಾವ ತ್ಯಾವ, ಇದೇನಿದು? ಅಯ್ಯೋ, ಇದು ರಕ್ತ, ಇದೇನು? ನಿಕೋಲ್ ಜೋರಾಗಿ ಕಿರ್ಚ್ಕೊಂಡು ಹಿಂದೆ ಹೊರಟ್ಲು. ಆಗ ಎಲ್ರು ಅಲ್ಲಿ ನಿಂತ್ಕೊಂಡ್ಬಿಟ್ರು. ಮತ್ತೆ ಅವರ ಫೋನ್ನ ಫ್ಲಾಶ್ ಲೈಟ್ನ ಆ ಮರದ ಕಡೆ ಹಾಕಿದ್ರು. ಎಲ್ರು ಕಿರ್ಚ್ಕೊಂಡು ಒಂಚೂರು ಹಿಂದೆ ಹೋದ್ರು, ಅಷ್ಟರಲ್ಲಿ ಮೇಲಿಂದ ಒಂದು ಹೆಣ ಕೆಳಗಡೆ ಬೀಳತ್ತೆ. ಅವನ ಶ್ವಾಸಕೋಶ ಹೊರಗ್ ಬಂದಿತ್ತು, ಅದರಿಂದ ಒಂಥರ ವಾಸನೆ ಬರ್ತಾ ಇತ್ತು. ಅವನು ಇದೇ ಗುಂಪಿನ ಆ ಹುಡುಗ ಎಡ್ವರ್ಡ್. ಅವನನ್ನ ವೇರ್ ವುಲ್ಫ್ ಹೇಳ್ಕೊಂಡು ಹೋಗಿತ್ತು. ಆನಾ ಮತ್ತೆ ನಿಕೋಲ್ ದೂರ ಓಡಿದ್ರು. ನಾವು ಇಲ್ಲಿರೋದು ಒಳ್ಳೇದಲ್ಲ, ನಾವು ಇಲ್ಲಿಂದ ಬೇರೆ ಜಾಗಕ್ಕೆ ಹೊರಟೋಗ್ಬೇಕು. ಈ ರೀತಿ ಹತ್ಕೊಂಡು ನಿಕೋಲ್ ಎಲ್ರು ಬೇರೆ ಜಾಗಕ್ಕೆ ಹೋಗಕ್ ಹೇಳಿದ್ಲು. ಅವರೆಲ್ಲ ಇನ್ನೇನು ಮುಂದಕ್ಕೆ ಹೋಗ್ತಾನೆ ಇದ್ರು, ಅಷ್ಟರಲ್ಲಿ ಮತ್ತೆ ಆ ವೇರ್ ವುಲ್ಫ್ ಅವ್ರ ಮುಂದ್ಗಡೆ ಬಂದು ನಿಂತ್ಕೊಳತ್ತೆ. ಆ ಅಪಾಯಕಾರಿ ಪ್ರಾಣಿ ಎಲ್ರ ಮುಂದೆ ಬಂದು ಅವರನ್ನ ಹಿಡ್ಕೊಂಡು ತಳ್ಳಿಬಿಡುತ್ತೆ. ಅವನ್ಗೆ ತಲೆಗೆ ಬಹಳ ಏಟಾಗುತ್ತೆ, ಮತ್ತೆ ಅವನು ರಕ್ತ ಸುರಿದು ಅವನು ಅಲ್ಲೇ ಸತ್ತು ಹೋಗ್ತಾನೆ. ನೋಡ್ತಾ ನೋಡ್ತಾ ಎಲ್ರೂ ಗಾಯಗೊಳಿಸ್ಬಿಡುತ್ತೆ. ಆದ್ರೂ ಅವರು ಹೇಗೋ ಧೈರ್ಯ ಮಾಡಿಕೊಂಡು ಹತ್ಕೊಂಡು ಸುರ್ಕೊಂಡು ಅವರು ಚಾರ್ಲ್ಸ್ನ ಅಲ್ಲಿಂದ ಕರ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅವರು ಇಷ್ಟೊತ್ತಿಗೆ ಇಬ್ರು ಸ್ನೇಹಿತರನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡದೆ ಆ ವೇರ್ ವುಲ್ಫ್ ನಿಕೋಲ್ ಮೇಲೆ ಎಗರ್ಬಿಡುತ್ತೆ. ಅವಳ ಸ್ನೇಹಿತರ ಸ್ಥಿತಿಗಳನ್ನ ನೋಡಿ ಆನಾಗೆ ಕೋಪ ಬರುತ್ತೆ. ಆಗ ರಾಹುಲ್ನ ಪುಸ್ತಕದ ಮಾತುಗಳು ಅವಳಿಗೆ ಜ್ಞಾಪಕ ಬರುತ್ತೆ. ಆಗ ಆನಾ ಮೇಲ್ಗಡೆ ಆಕಾಶ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಆಕಾಶ ಪೂರ್ತಿ ಕೆಂಬಣ್ಣವಾಗಿರುತ್ತೆ. ಆ ವೇರ್ ವುಲ್ಫ್ ನಿಕೋಲ್ನ ನೋಡ್ತಾ ನೋಡ್ತಾ ಎಂಜಲ್ ಸುರಿಸ್ತಾ ಇರುತ್ತೆ. ನೋಡ್ತಾ ನೋಡ್ತಾ ಅದರ ಚೂಪಾದ ಹಲ್ಲುಗಳಿಂದ ನಿಕೋಲ್ ಮೇಲೆ ಆಕ್ರಮಣ ಮಾಡೋದ್ರಲ್ಲಿರುತ್ತೆ. ಅಷ್ಟರಲ್ಲಿ ನೋಡ್ತಾ ನೋಡ್ತಾನೆ ಅವಳು ಒಂದು ಸಿಲ್ವರ್ ಚಾಕುನ ಎತ್ಕೊಂಡು ಸೂರ್ಯನ ಮೊದಲನೇ ಕಿರಣ ಬರೋ ಅಷ್ಟರಲ್ಲಿ ಅದನ್ನ ಆ ವೇರ್ ವುಲ್ಫ್ ತಲೆ ಮೇಲೆ ಹಾಕ್ಬಿಡ್ತಾಳೆ. ಅಷ್ಟರಲ್ಲಿ ಒಂದು ಜೋರಾದ ಕಿರುಚಾಟ ಆ ಇಡೀ ಕಾಡಲ್ಲಿ ಸುತ್ತುವರಿಯುತ್ತೆ, ಮತ್ತೆ ಸೂರ್ಯನ ಕಿರಣದಿಂದ ಆ ಕಗ್ಗತ್ತಲು ಮಾಯವಾಗಿ ಬೆಳಕು ಮೂಡ್ಬಿಡುತ್ತೆ. ಎಲ್ರೂ ಖುಷಿಯಾಗಿ ಡಾನ್ಸ್ ಮಾಡ್ತಿರ್ತಾರೆ, ಆ ಮಾನವ ತೋಳ ಸತ್ತೋಯ್ತು ಅಂತ. ಎಲ್ರೂ ಅದನ್ನ ನೋಡ್ತಾ ಇದ್ರು. ಅದರ ರೂಪ ಬದಲಾಗಿ ಅದು ಮನುಷ್ಯ ರೂಪವನ್ನ ತಾಳ್ತು. ನೋಡ್ತಾ ನೋಡ್ತಾನೆ ಅದರ ರೂಪ ಬದಲಾಗ್ಬಿಡುತ್ತೆ. ಅವನು ಮನುಷ್ಯನ ರೂಪ ತಾಳಿದ ಕೂಡ್ಲೆ ಎಲ್ರು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ. ರಾಹುಲ್, ಇವನ ವೇರ್ ವುಲ್ಫ್? ಎಲ್ರ ಮುಖದಲ್ಲಿ ಒಂದೇ ಪ್ರಶ್ನೆ.